65 ಗ್ರಾಮಗಳಿಗೆ ನಾವು ಹೋಮ್ ಡೆಲಿವರಿ ಸಿಸ್ಟಮ್, ನಾವು ಅಂದರೆ ನಾನು ಅಸಿಸ್ಟೆಂಟ್ ಕಮಿಷನರ್, ಜೆಡ್ ಪಿ ಸಿ ಇಒ ಮೇಡಮ್, ಮತ್ತು ಇಬ್ಬರು ಇಒಸ್ ಮತ್ತು ಪಿ ಡಿ ಒಸ್, ನಾವೆಲ್ಲರೂ ಒಟ್ಟಿಗೆ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಒಂದು ವಾರ್ಡಲ್ಲಿ 2 ಜನ ಹಾಕಿ ಆಲ್ರೆಡಿ ಪ್ರೊಸೆಸ್ ಒಂದು 10 ದಿನ ಮುಂಚೆ ನಾವು ಶುರು ಮಾಡಿದ್ರು. ಇಬ್ಬರು ಜನರಿಗೆ ಹೋಮ್ ಡೆಲಿವರಿಗೆ ಜವಾಬ್ದಾರಿ ಕೊಡ್ತಾ ಇದ್ವಿ. ಅದರ ಅರ್ಥ ಏನಂದರೆ ಆ ವಾರ್ಡಲ್ಲಿ ಇದ್ದವರಿಗೆ ಯಾರಿಗೆ ಯಾವುದು ಹೋಮ್ ಡೆಲಿವರಿ ದಿನಸಿ ತರಕಾರಿ ಏನಾವುದು ಹೋಮ್ ಡೆಲಿವರಿ ಮಾಡಿಸ್ಬೇಕಂದ್ರೆ ಇವರಿಬ್ಬರು ಜನರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಪೊಲೀಸರಿಗೆ ಏನು ಮಾಡ್ತಾ ಇದ್ದೀವಿ, ಪ್ರತಿ ಅಂಗಡಿಗಳಿದ್ದ ಚೆಕ್ ಪೋಸ್ಟ್ಗಳಲ್ಲಿ ಏನೇನಿದ್ದಾರೆ ಯಾರ್ಯಾರಲ್ಲಿ ಅಲ್ಲಿ ನಿಂತುಕೊಂಡು ನಮ್ಮ ಕೈಯಲ್ಲಿ ವಾರ್ಡ್ ವೈಸ್ ಲಿಸ್ಟ್ ಇರ್ತದೆ. ಇದೇ ಕೆಲಸ ವಾರ್ಡ್ ಮೆಂಬರ್ಸು ಮಾಡ್ತಾ ಇದ್ದಾರೆ. ವಾರ್ಡ್ ವೈಸ್ ಲಿಸ್ಟ್ ಇರ್ತಾರೆ, ಅವರಿಗೆ ಬರುವಾಗ ಯಾವ ವಾರ್ಡ್ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಈಗ 2 ಜನ ಇದ್ದಾರೆ, ನೀವು ಬೇಕಾದರೆ ಇವರಿಂದ ಮಾಡಿಸ್ಬೋದು. ಸೊ ಇದೊಂದು ಎಕ್ಸ್ಟ್ರಾ ಸುವಿಧೆ ಇದೆ, ಇದೊಂದು ಎಕ್ಸ್ಟ್ರಾ ರೆಸ್ಟ್ರಿಕ್ಷನ್ ಅಲ್ಲ, ಇದರ ಬಗ್ಗೆ ಯಾರೂ ಕನ್ಫ್ಯೂಷನ್ ಇರಬಾರದು. 7-11 ಗಂಟೆವರೆಗೆ ತರಕಾರಿ ಅಂಗಡಿ ದಿನಸಿ ಅಂಗಡಿ ಎಲ್ಲ ಓಪನ್ ಇರ್ತದೆ, ಯಾರು ಬೇಕಂದರೆ ಬರಬಹುದು. ಬಟ್ ಹೋಮ್ ಡೆಲಿವರಿ ಸರ್ವಿಸ್ ಯೂಸ್ ಮಾಡಬೇಕಂದ್ರೆ ಒಂದೊಂದು ಗ್ರಾಮದಲ್ಲಿ 65 ಗ್ರಾಮ ಪ್ರದೇಶಗಳಲ್ಲಿ ಈಗ ವಯಸ್ಸಾಗಿದ್ದವರಿದ್ದಾರೆ, ಹ್ಯಾಂಡಿಕ್ಯಾಪ್ಡ್ ಆಗಿದ್ದವರಿದ್ದಾರೆ, ಒಂಟಿ ಇದ್ದವರಿದ್ದಾರೆ, ಅವರಿಗೆ ಅಂಗಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಈ ಥರ ಸಮಸ್ಯೆ ಇದ್ದವರಿಗೆಲ್ಲ ಇವರಿಗೆ ಕಾಲ್ ಮಾಡ್ಬೋದು. ಸೊ ಇದೊಂದು ಎಕ್ಸ್ಟ್ರಾ ಸುವಿಧೆ ಇದೆ, ಒಂದು ಎಕ್ಸ್ಟ್ರಾ ರೆಸ್ಟ್ರಿಕ್ಷನ್ ಅಲ್ಲ, ಇದ್ರ ಬಗ್ಗೆ ಯಾರು ಡೌಟ್ ಇರಕ್ಕೆ ಎಕ್ಸ್ಟ್ರಾ ಸುವಿಧೆ ಇದೆ, ಎಕ್ಸ್ಟ್ರಾ ರೆಸ್ಟ್ರಿಕ್ಷನ್ ಅಲ್ಲ. ಸೊ ಇಬ್ಬರಿಬ್ಬರು ಜನ ಇದ್ದಾರೆ, ಮತ್ತು ಪಿ ಡಿ ಒಗಳದ್ದು ಸಜೆಷನ್ ಬೇಸಿಸಲ್ಲಿ ಎಕ್ಸ್ಟ್ರಾ ಇಬ್ಬರಿಗಿಂತ ಹೆಚ್ಚು ಒಂದು ವಾರ್ಡಲ್ಲಿ ಬೇಕಾಗಿದ್ದರೆ 3-4 ಅವರಿಗೆ ಹಾಕ್ತಾರೆ. ನಾವು ಜನರನ್ನು ಟ್ರಸ್ಟ್ ಮಾಡಿ ನಾವು ಈಗ ಪಾಸ್ ಇಶ್ಯೂ ಮಾಡೋದು ಪಿ ಡಿ ಒಸ್ ಇದ್ದಾರೆ. ಪಿ ಡಿ ಒಸ್ ಇಶ್ಯೂ ಮಾಡೋದು COVID-19 ಟಾಸ್ಕ್ ಫೋರ್ಸ್ ಅಂತ ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಲ್ಲಿ 15 ಜನರಿಗೆ CEO ಉಡುಪಿ CEOಯಿಂದ ಆದೇಶ ಮಾಡಿ ಪ್ರತಿಯೊಂದು ಇದರಲ್ಲಿ 15 ಜನ ಸೆಲೆಕ್ಟ್ ಆಗಿದೆ. ಆ ಸೆಲೆಕ್ಟ್ ಆಗಿದ್ದ COVID-19 ಟಾಸ್ಕ್ ಫೋರ್ಸಲ್ಲಿ ಇರುವಂತಹ 2 ಜನರಿಗೆ ನಾವು ಸೆಲೆಕ್ಟ್ ಮಾಡ್ತೇವೆ. ಅದರಲ್ಲಿ ಆಟೋ ಚಾಲಕರಿರ್ಬೋದು, ಇವರಿರ್ಬೋದು, ಅಗತ್ಯ ಸರ್ವಿಸ್ಗಳಿಗೋಸ್ಕರ ಡೆಲಿವರಿ ಮಾಡಲಿಕ್ಕೋಸ್ಕರ ಅಷ್ಟೇ ಅವರಿಗೆ ಕೊಡ್ತಾ ಇದ್ದೀವಿ. 7-11 ಗಂಟೆವರೆಗೆ ಅವರು ಇಲ್ಲಿ ಬಂದು ಇಲ್ಲಿಂದ ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಈಗ ಸ್ವಲ್ಪ ದೂರದಿಂದ ಬಂದರು ಕುಂದಾಪುರಕ್ಕೆ ಬಂದರು ಕೂಡ 11:00 ತನಕ ಬಂದರೆ 12:00 ತನಕ ಅಲ್ಲಿ ಮುಟ್ತಾರೆ. ಅದರ ನಂತರ ಅವರು ಓಡಾಡಬೇಕಂದ್ರೆ ಅವರದ್ದು ವಾರ್ಡ್ ಏರಿಯಾ ಎಲ್ಲಿದೆ ಅಷ್ಟೇ ಅವ್ರು ಓಡಾಡಲಿಕ್ಕಾಗುತ್ತೆ, ಯಾಕಂದರೆ ಅಲ್ಲೇ ಡೆಲಿವರಿ ಮಾಡ್ತಾ ಇದ್ದಾರೆ. ಅದರ ಹೊರಗಡೆ ಅವ್ರಿಗೆ ಬಂದರೆ ಅದು ಅವರಿಗೆ ಅಲ್ಲಿ ಹೊರಗಡೆ ಬರಲಿಕ್ಕೆ ಏನು ಅವಕಾಶ ಇಲ್ಲ. ಈ ಎಕ್ಸಿಕ್ಯೂಟಿವ್ ಆಫೀಸರ್ಸಿಂದ ನಾವು ಇನ್ಸ್ಟ್ರಕ್ಷನ್ ಮಾಡಿ ಆಗಿದೆ ಏನಂದರೆ, AC ಕೂಡ ಅದೇ ಇನ್ಸ್ಟ್ರಕ್ಷನ್ ಕೊಟ್ಟರು, ಒಂದು 5-10 ಡೇಸ್ ಡಿಮ್ಯಾಂಡ್ ಏನಿದೆ ಅದು ಒಟ್ಟಿಗೆ ತೊಗೊಳ್ಳಿ. ನಿಮ್ಮ ವಾರ್ಡಲ್ಲಿದ್ದ 200 ಫ್ಯಾಮಿಲಿಗಳಲ್ಲಿ ಹೋಗಿ ಒಂದು 5-10 ಡೇಸಲ್ಲಿ ಇದ್ದ ಡಿಮ್ಯಾಂಡ್ ನೀವು ಒಟ್ಟಿಗೆ ತೊಗೊಂಡು ಒಂದು 2-3 ಡೇಸ್ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಈಗ ಒಂದು ಟ್ರಿಪ್ ಕುಂದಾಪುರಕ್ಕೆ ಬಂದು ಲೋಡ್ ಮಾಡಿ ವಾಪಸ್ ಹೋಗಿದ್ರೆ ಒಂದು 5-10 ಡೇಸ್ ಡಿಮ್ಯಾಂಡ್ ಒಂದು ವಾರ್ಡ್ದು ಮುಗಿದು ಹೋಗುತ್ತೆ. ಸೊ ಅದರಲ್ಲಿ ಅಷ್ಟು ವೆಹಿಕಲ್ ಖರ್ಚು ಏನು ಬರುತ್ತೆ. ಈಗ ಡೈಲಿ ಡಿಮ್ಯಾಂಡ್ ತೊಗೊಂಡು ಓಡಾಡ್ತಾ ಇದ್ರೆ ನಿಮಗೆ ಡೈಲಿ ಕುಂದಾಪುರ ಬಂದು ಹೋಗುವ ಖರ್ಚೆ ಆಗ್ತದೆ, ವಾರ್ಡ್ ಒಳಗಡೆ ಓಡಾಡುವ ಖರ್ಚೆ. ಇದು ಒಂದು 5-10 ಡೇಸ್ಗೋಸ್ಕರ ಒಂದು ಟ್ರಿಪ್ ಹೋದರೆ 5-10 ಡೇಸ್ಗೋಸ್ಕರ ಎಲ್ಲ ಡಿಮ್ಯಾಂಡ್ ಮೀಟ್ ಆಗ್ತದೆ. ಎಕ್ಸೆಪ್ಟ್ ಪೆರಿಷಬಲ್ ಗುಡ್ಸ್ ಲೈಕ್ ಮಿಲ್ಕ್. ಮಿಲ್ಕಿಗೆ ಎಲ್ಲರೂ ಡೈರಿಗಳನ್ನು ತೊಗೊಳ್ತಾ ಇದ್ದಾರೆ, ಅದು ಅದೇ ಥರ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ಮತ್ತು ನಾರ್ಮಲ್ ಈರುಳ್ಳಿ ಮತ್ತು ಪೊಟ್ಯಾಟೊ ಈ ಥರ ಐಟಮ್ಸ್ ಎಲ್ಲ ತೊಗೊಬೋದು.